ಈಗ ಸದಾ ಇಸ್ಲಾಂ ಧರ್ಮದೊಳಗೆ ಲಗ್ನ ಮಾಡ್ತಾರತ್ತಮ್ಮ. ಹಾ, ಲಗ್ನ ಮಾಡ್ತಾರಲ್ಲ, ಹೆಂಗ ಮಾಡ್ತಾರು, ಹೆಂಗ ಮಾಡ್ತಾರು? ಹೊಸ್ತಲ ಒಳಗ ನಾನು, ಹೊಸ್ತಲ ಹೊರಗ ಇವ. ಹಾ, ಇವ್ ಇರ್ತಾನು. ಮತ್ತೆ ನಡಬಾರ್ಕೊಂದ ಬಿಳಿ ಫರ್ಜಿ. ಹಾ, ಬಿಳಿ ಫರ್ಜಿ. ಹಾ, ಇದ್ರ ಮಾರಿ ನನಗ ಬೇಡ, ನನ್ನ ಮಾರಿ ಇದಕ್ ಬೇಡ, ಇದಕ್ ಕೊಟ್ಟ ಇದ್ರ ಮಾರಿನ ಬೇಡ ಅಂತ ಹೇಳಿ ಒಳಗ್ ಫರ್ಜಿ ಹಾಸಿರ್ತಾರ ಅವ್ರು. ಹಾ, ಏನ್ ಮಾಡ್ತಾರ ಅವಾಗ? ಅಲ್ಲಿ ಸುಮ್ಮ ಕೂತ್ ಹಿರಿಯರ ಗಪ್ಪ ಕುಂಡ್ರಂಗಿಲ್ಲ. ಏನತ್ತಾರ ಹಿರಿಯರ? ಅವ್ರೊಂದ್ ಮಾತು ಕೇಳ್ತಾರ ನನಗ ಒಳಗ. ಏನತ್ ಕೇಳ್ತಾರಿ? ಅಮ್ಮ ತುಜೆ ಕಬುಲ್ ಹೇಗೆ, ಬಾಪು ಮುಜ ಕಬೂಲೆ ಅಂದಾಗ ಬಾರ ತೀರಾ ಕಬೂಲ. ಇಲ್ಲಾದ್ರ ಪೀಚೆ ಸರ್ಕೋ ಪಡದಾ ಲೇಕೆ ತೀರ ಗರುಕೋ. ಹ್ಮ್, ಆ ಕಡೆ ಮಾತ್ ಪಡದಾ ತೋಂದ್. ಹಾ, ಪರ್ಕೊಂಡೆ ನಾ ಎಸ್ ಅಂದಾಗ ನಿಂದು ದಗದ. ಅವಾಗ ಎಸ್ ಅಲ್ಲಿ ತಾಳಿ ನೀ ಕಟ್ಟಂಗಿಲ್ಲ ಒಳಗ, ಹೆಣ್ಮಗಳ ತಾಳಿ ಕಟ್ಟತಾಳ ಅವ್ರೊಳಗ. ಹೌದೌದ್ರಿ, ಅಲ್ಲಿ ನಾ ಗಂಡು ಕಟ್ಟತಾ ನಾನು. ಎಲ್ಲ ಇಟ್ಟೆಲ್ಲ ಮಾತಾಡ್ಕೋತ ಬರ್ತಿ, ನಾನ ತಾಳಿ ಕಟ್ಟೇನಿ ಅಂತ ಹೇಳತಿ. ಹೇಳ್ತಾನು ಸತ್ಯ ಹರಿಶ್ಚಂದ್ರನ ಹೆಣ್ತಿ ಆದಂತಕ್ಕೆ ತಾರಾಮತಿಗೆ. ಏನಾಗ್ಯದ? ಸಣ್ಣಕ್ಕಿದ್ದಾಗ ಆಕಿ ತವ್ರ ಮನ್ಯಾಗ ಆಕಿ ತಾಯಿ ತಂದಿನ ಆಕಿಗೆ ತಾಳಿ ಕಟ್ಟ್ಯಾರ, ನನ್ನ ಗಂಡು ಕಟ್ಟ್ಯಾ ನನ್ನ ತಾಳಿಗೆ. ಇಲ್ಲಿ ಫೇಲ್ ಬಿದ್ದಿಲ್ಲ, ಎಟ್ಟು ಜಾಗನ್ಯಾಗ್ರೆ ಫೇಲ್ ಕೇಳಲಿ ನಿನ್ನ ಹೆಂಗೇನು. ಹೌದೌದು, ಇದನ್ನ ಹ್ಯಾಂಗ ಆಗ್ಲಾತೈತ್ರಿ? ಹ್ಯಾಂಗ ಆಗ್ಲತ್ತದ? ಎಬಸುದು ನಾವ, ಎತ್ತಿ ಒಗಿದು ನಾವ ಆಗ್ಲಾಕತ್ತೈತಿ. ಗಂಡನ ಗಂಡನ ಒಳಗೆ ಗಂಟು ಹಾಕಿರಿ ಖರೆ, ಇದ್ಯಾಕೋ ಸುಳ್ಳು ಗಂಡ ಆಗಂಗ್ ಕಾಣ್ತದ ನನಗೆ. ಖರೆ ಖರೆ ನೀಟ್ ಗಂಡ ಮಕ್ಕಳ ಮಾಡೋ ಗಂಡ ಅಲ್ಲಿವ. ಇವ್ ಮಕ್ಕಳ ಮಾಡಂಗ್ರಿ, ಇದ್ ಹ್ಯಾಂಗ ಆಗ್ಲಾಕತ್ತದ? ಇದ್ ಹ್ಯಾಂಗ ಲಗ್ನ ಮಾಡೋದು ಒಬ್ರ ಸಂಗಟ, ಹೋಗಿ ಮಕ್ಕಳ ಮಾಡೋದು ಒಬ್ರ ಸಂಗಟ ಆಗ್ಲಾಕತ್ತದ ನಡೀಲಿ. ಸೊನ್ನೆ ಸೊನ್ನೆ ಮಹಾ ಸೊನ್ನೆ ಕಾಡೆ ಏ ಇಲ್ಲ ಅಂತೀರಿ ಏನೇನ, ಏನೋ ಇಲ್ಲದ ನಿನಗೇನ ಕೋಣ. ಏ ಓಂ ನಾದ ಒಂದೇ ಎತ್ತ ಅಂತೆ, ಅದನಾರೇ ಯಾವ ನೋಡ್ಯ ತಮ್ಮ ಹೇಳು, ಅದನಾರೇ ಯಾವ ನೋಡ್ಯ. ನಾದದೊಳಗೆ ಬೀಜ ಇಲ್ಲದ ಯಾಗ, ಆ ಬೀಜ ಯಾವ ಕ್ವಾಟ್ತಾನ, ಅದರೊಳಗ ಯಾವ ಹೋಚ್ಯಾನ. ಏ ಬೀಜಿ ನಮಗ ಈ ಕೈ ಬೀಜ ಬಾಡಿ, ಇದನ್ ಯಾವ ಬರದೇ ಹುಡಗ, ಇದ ಇದನ್ ಯಾವ ಬರದೇ ಲಕ್ಷ್ಮಣ, ಇದನ್ ಯಾವ ಬರದೇ ತಾನ, ಇದನ್ ಯಾವ ಬರದೇ ತಾನ. ಮೂಲ ಶಕ್ತಿ ಮಾತ ಬಹಳ ಗೊಮ್ಮ, ಏ ಕೇಳೋ ನಿನ್ನ ಗೌರವಿನ, ಕೇಳಿಲಾರ್ದ ಬಂದಿಯ ಜ್ಞಾನ. ಏ ಆದಿ ಪುರುಷ ಮಾದಲ್ಲಿ ಯಾವಲ್ಲಿ ಹುಟ್ಟಿ, ಹೇಳಿ ಮಾಡೋ ಗಾಯ ಮುಂದಿನ ಸಂಧಿಗೆ, ಹೇಳಿ ಮಾಡೋ ಗಾಯನ. ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ, ಆ ಶಕ್ತಿ ವಾಪದಿಂದ ಗೋಲಾಕಾರ ಆದ ಮ್ಯಾಲೆ, ಓಂ ಎಂಬು ನಾದ ಜಯಂಕರಿಸಿ, ಅದರಿಂದ ಜ್ಯೋತಿ ಪ್ರಜ್ವಲಿಸಿ, ಆಕಾಶ ಭಾಗವು ಧರಸಿ ಓ ಧರಸಿ, ಆಕಾಶದ ಒಡಲೊಳು ವಾಯು ತತ್ವ ಉದ್ಭವ, ತತ್ವ ಉದ್ಭವಸಿ. ವಾಯು ತತ್ವದಲ್ಲಿ ಅಗ್ನಿ ಹುಟ್ಟಿ ಆಮ್ಯಾಲೆ, ಆ ಅಗ್ನಿ ಹೊಟ್ಟಿಲೆ ಗೋಲ ಅದು ತಿಳಿಪ್ಯಾಲೆ, 200 ಗೋಲ ಕಳಚಿ ಬಿದ್ದಾವದೋ ಭಾಗದಲ್ಲಿ. ನೋಡ್ತಮ್ಮ ಎಲ್ಲಿ ಬಿದ್ದಾವ್ರಿ, ಹ್ಯಾಂಗ ಆಗೇತಿ ನಿನಗನ್ನುವಂಥದ್ ಹೇಳತ್ತೀನಿ. ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ. ಹೌದೌದ್ರಿ, ಈಗ ನಾದ ಬರ್ಬೇಕಾಗ್ಯದ. ಓಂ ಅಂತ ಹೇಳಿತ್ತು, ಓಂ ನಾದ ದೊಡ್ಡದಂದಿ ಹೇಳ್ಯಾನು. ಓಂ ಎಲ್ಲ ಗಂಡ ಐತಿ ಅಂತ ನಿನಗ ಯಾರು ಹೇಳ್ಯಾರು? ಯಾಕ ಓಂ ಅನ್ನುವಂತ ಶಬ್ದ ಎಲ್ಲ ಗಂಡ ಆಗಂಗಿಲ್ಲ ಲಕ್ಷ್ಮಣ. ಹೆಂಗ್ರಿ,
ಸಣ್ಣದೊಂದು ಉದಾಹರಣೆ ಕೊಡ್ತೇನು. ನನ್ನ ಕಟ್ಟುಗಳಕ್ಕಿಂತ ಮೊದಲು ನಿನಗೆ ಸಸಾರ. ಸಸಾರ ನನ್ನ ಕಟ್ಟುಗಳಕ್ಕಿಂತ ಮೊದಲು ಸಸಾರ, ನನ್ನ ಕಟ್ಟುಕೊಂಡ ಮೇಲೆ ಚಾಲು ಆತು ಸಂಸಾರ. ಸಂಸಾರ ಹೆಂಗ ನಾ ಬಂದ ಮೇಲೆ ಸದ್ ಮುಂದೆ ಒಂದು ಪೂಜೆ ಬಂದಾಗ ನೀ ಹೆಂಗ ನಾಲ್ಕು ಮಂದಿಯಾಗ ಬಂದಿಯಲ್ಲ ಹಂಗ ಓದ್ ಮುಂದೆ ಒಂದು ಪೂಜೆ ಬಂದಾಗ ಓಂ ಆಗೈತಿ. ಅದ ಪೂಜಿನ ಮೊದಲು ಹೆಣ್ಣೈತಿ ಉತ್ತಮ. ಹೆಣ್ಣ ಇದ್ದಾಗ ಪೂಜೆ ಬರ್ತತಿ, ಹೆಣ್ಣ ಇರ್ಲಿಕ್ಕ ಪೂಜೆ ಬರಂಗಿಲ್ಲ. ಹಂಗ ಓದ್ ಮುಂದೆ ಒಂದು ಪೂಜೆ ಬಂದಾಗ ಓಮ, ಆಮೇಲೆ ಬತ್ತ ನಿನಗ ನಾಮ. ಇರ್ಲಿಕ್ಕ ಇದ್ದಿದ್ದಿಲ್ಲ ನಿನ್ನ ನೇಮ, ಯಾವಲ್ಲಿದ್ದೀನಿ ಬೇಕಲ್ಲ. ಪೂಜೆ ಬಂದ ಬಳಕ ಓಮ್ ಆಗ್ಯದ. ಇದು ಮುಂದ್ ಹೋಗಿ ಒಂದ್ ಹೆಣ್ಣ ಕುತ್ತಾಗ ನೀ ಗಂಡ ಅನ್ನೋದ ಅನ್ನುವಂತದೊಂದು ಖೂನಾತು. ಹೌದೌದ್ರಿ, ಹೆಣ್ಣ ಬಂದಾಗ ನೀ ಇದ ಗಂಡ ಇಲ್ಲೇ ಐತಿ ಅನ್ನುವಂತದೊಂದು ಖೂನಾತು. ಖೂನ್ ಆಯ್ತಲ್ಲ ಮಾ, ಲಿಂಗ ಎಲ್ಲ ಗಂಡ ಐತಿ ಅಂತ ಅವಂಗೊಂದು ಭ್ರಮೆ ಆಗ್ಯದರಿ. ಈಗ ಲಿಂಗ ಇರ್ತೈತ್ಲ, ಲಿಂಗ ಎಲ್ಲ ಗಂಡ ಐತಿ ಅನ್ನೋದೊಂದು ಭ್ರಮೆ ಆಗ್ಯದ. ಲಕ್ಷ್ಮಣ, ಲಿಂಗ ಎಲ್ಲ ಗಂಡ ಇಲ್ಲ. ಏನಿಲ್ಲ, ಒಳಗ ಯಾವಾರ ಪರಕ್ ಐತಿ, ನನ್ನ ಆಧಾರ ಐತಿ ನಿನಗ ತೆಳಗ. ಹೆಂಗೈತ್ರಿ ಆಧಾರ? ಸದ್ದ ಲಿಂಗ ನೋಡ್ಲಕ್ಕ ಯಾವ ಆಕಾರ ಐತಿ ತಮ್ಮ? ಯಾವ ಆಕಾರ ಐತ್ರಿ? ಕೆಳಗ ಯವನಿ ಆಕಾರ ಜಲಾರಿಗಿ ಅದ. ಜಲಾರಿಗಿ ಐತ್ರಿ? ಕೆಳಗ ಯವನಿ ಆಕಾರ ಜಲಾರಿಗಿ ಹಿಡ್ಕೊಲಕ್ ಆಧಾರ ಐತಿ ಅನ್ನಂತ ಮ್ಯಾಲ ಲಿಂಗ ಬಂದ ಗಜಾವೂರಿ ಅದ. ಗಜಾವೂರಿ ಅದ ಲಿಂಗ. ಕೆಳಗ ಯವನಿ ಆಕಾರ ಜಲಾರಿನ ಇರ್ಲಿಕ್ಕಂದ್ರೆ ನಮ್ಮ ಮೂರು ಮಂದಿ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗುತ್ತಿದ್ರಿ. ಎಲ್ಲಿ ಇಡ್ತಿದ್ದೆ ಅದನ್ನ ಲಿಂಗ? ಲಿಂಗ ಎಲ್ಲಿ ಇಡ್ತಿದ್ದಿ? ಬೇಕಲ ಹಿಡ್ಕೋಲಕ್ ಜಲಾರಿಗೆ ಐತಿ ಅನ್ನಂತ್ಲಿನ ಲಿಂಗ ಬಂದದ ಅದ್ರೊಳಗ. ಬಂದದ ನಿಮ್ಮ ಆದಿ ನಾರಾಯಣ ಸಹಿತ ಮೊದಲು ಮಾಡಿ ಆಲದ ಎಲಿ ಮ್ಯಾಗ ತೇಲತ್ತಿದ್ದ. ಹೌದೌದ, ಮೊದಲ ನೀರ್ ಅಂದ್ರೆ ಹೆಣ್ಣ, ನೀರಿತ್ತು ನೀರಿನ ಮೇಲೆ ಆಲದ ಎಲಿ, ಆಲದ ಎಲಿ ಮ್ಯಾಲ ಆದಿ ನಾರಾಯಣ. ನಾರಾಯಣ ನಾರಾಯಣ ಆಲದ ಎಲಿ ಮ್ಯಾಗ ತೇಲಬೇಕಾದ್ರ ತಮ್ಮ ನನ್ನ ರೂಪ ನನ್ನ ಸ್ವರೂಪ ಇಲ್ಲದ ನಿನ್ನ ಪರಮಾತ್ಮಗ ಹುಲ್ಲಿನ ಕಡ್ಡಿ ಒಳಗಾಡಿಸು ತಾಕತ್ತಾಗಿಲ್ಲ. ಆಗಿಲ್ಲ ಆಗಿಲ್ಲ, ಆಧಾರ ಐತೆ. ಆಧಾರ ಐತೆ ಐತ್ರಿ ಆಧಾರ ಮಾ, ಇದು ಅಲ್ಲದ. ಏನಾತು ಪರಶುರಾಮ ಬಹಳ ದೊಡ್ಡವ ಹೇಳತಾನ. ಒಂದ ಮಾತಿಗೆ ತಂದೆ ಮಾತು ಕೇಳಿ ತಾಯಿ ರುಂಡ ಹೊಡೆದನ ಪರಶುರಾಮ ಬಹಳ ದೊಡ್ಡವಂದಿ. ಹೇಳನು ಅಪ್ಪನ ಮಾತು ಕೇಳಿ ತಾಯಿ ರುಂಡ ಹೊಡೆದನಂದಿ. ಅಲ್ಲಿ ಒಂದು ಮಾತಾಗೈತಿ ನಿನಗ ತಿಳಿದಿಲ್ಲ ಕೋಡಿ. ಏನಾಗ್ಯದ ಪರಶುರಾಮ ಅಪ್ಪನ ಮಾತು ಕೇಳಿ ತಾಯಿ ರುಂಡ ಹೊಡೆದ ಹೊಳಿ ಎಲ್ಲಮ್ಮ ಒಂದು ಮಾತು ಹೇಳ. ಏನತ್ತ? ಏ ನಿಂದು ಸತ್ಯಯುಗದಾಗ ನೀನು ಪರಶುರಾಮನ ಅವತಾರ ಐತಿ, ತ್ರೇತಾಯುಗದಾಗ ಹೋಗಿ ರಾಮ ಅವತಾರ ಆಗಿ ಬರಾಮದಿ. ನೀ ರಾಮಾಗಿ ಜನ್ಮ ತಾಳತಿ, ಅದ ಮನಿ ಒಳಗ ನಾ ಕೈಕಿ ಆಗಿ ಬರ್ತಾನ ಮಗನ. 14 ವರ್ಷ ವನವಾಸ ಕಳಿಸ್ತಾನ, ಸೇಡಾ ತೀರಿಸ್ಕೊಳ್ಳೋದ ಬಿಡಂಗಿಲ್ಲ ಅಂದ ಆಕಿ. 14 ವರ್ಷ ವನವಾಸ ಆಕಿ ಕೈಯಾಗ ಸಿಕ್ಕ ಹೋಗಿದಿ. ಏ ಹೋಗ್ಯಾನ್ರಲ್ಲ ನೀವ್ ಅದೇನತ್ತಾರಲ್ಲ, ಮಾಡಿದ ಉಣ್ಣೋ ಮನಿ ಅಂತ ಕರಿಗಡ ಬಂದಂಗ ತಗದ. ಹೌದೌದು, ಯಾರು ಬಿಟ್ಟಿಲ್ಲ. ಏನಿಲ್ಲ, ಎಂತಿಂತವ್ರಿಗೆ ಇದು ಕಾಡೈತಿ ಓ ತಮ್ಮ. ಹೇಳತಾನ ಮುಕ್ಕಾಲ ಬ್ರಹ್ಮೇಶ್ವರ ಅಂತ ಹೇಳತಾನ. ಸೊಂಡೂರನ ಸುದ್ದಿ ತದ ನಾನು. ಸೊಂಡೂರನ ಸುದ್ದಿ ಹೇಳತಾನು ಮುಕ್ಕಾಲ ಬ್ರಹ್ಮೇಶ್ವರ ಅಂದ್ರ ಈ ಸನ್ಮುಖ ಏನ್ ಮಾಡ್ತಿದ್ದತ್ತ, ದಿನನಿತ್ಯ ಬರ್ತಿದ್ದತ್ತ. ಏನ್ ಮಾಡ್ತಿದ್ದ? ಬರೇ ಒಂದ ಬಟ್ಟಲೆ ಹಿಂಗ ಕೈ ಮಾಡಿ ಬಿಡ್ತಿದ್ದತ್ತ. ಒಂದ್ ಬಟ್ಟಲೆ ಕೈ ಮಾಡ್ತಿದ್ದ ಹೋಗ್ತಿದ್ದ. ಹೋಗ್ತಿದ್ದ ಪಾರ್ವತಿ ಕುತ್ತಿಳ ಮಗಲಾಗಂದಳತ್ತೇ ಸನ್ಮುಖ. ಏನತ್ ಕೇಳ್ತಾಳು? ಅಲ್ಲೋ ಮಗನ, ದಿನನಿತ್ಯ ಬರ್ತಿ, ಬರೇ ಒಂದ್ ಕೈಲೆ ಬಟ್ಟ ಮಾಡ್ತಿ, ಹಿಂಗ ಹಿಂಗ ಯಾಕೆ ಮಾಡ್ತಿ ಅಂತಂದಳತ್ತಕಿ. ಅವಾಗಂದತ್ತ ತಾಯಿ, ಬ್ರಹ್ಮಾಂಡಕ್ಕ ಒಬ್ಬನೇ ಅಧಿಪತಿ, ನನ್ನ ಪರಮಾತ್ಮ ಒಬ್ಬಗ ಮಾಡ್ತಾನವ ನಾ ತಂದಾಗ. ಅವಾಗ ಪಾರ್ವತಿ ಅಂದಳು, ಏನತ್ತ ಮಗನ, ಒಬ್ಬಗ ಒಬ್ಬನ ಒಬ್ಬನದನತ್ ಹೇಳ್ತಿ, ಮಗಲಾಗ ನಾ ಕೂತ ನನಕ್ಕೆ ಮತ್ತೆ ಕೊಡಂಗಿಲ್ಲ ಅಂತಂದ್ರ, ನನ್ನ ರಕ್ತ ನನ್ನ ಮಾಂಸ ನಾ ಕುಡ್ದಿರುವಂತ ಹಾಲೆಲ್ಲ ಮೊದಲು ಹೊರಗ ಕಾರು, ಇವೆಲ್ಲ ತೆಗೆದು ಹೋಗಿ ನಿನ್ನ ಮೈ ಮೇಲೆ ಇರುವಂತ ಚರ್ಮ ಆಗ್ಲಿ ರೋಮ್ ಆಗ್ಲಿ ಎಲು ಆಗ್ಲಿ ಏನದಲ್ಲ ನನ್ನ ಕುಡ್ದಿರುವಂತ ಹಾಲು ಮೊದಲು ಮಾಡಿ ನನ್ನೋದವ ಎಲ್ಲ ತೆಗೆದೋಗಿ ಅಂದಾಗ ಎಲ್ಲ ತೆಗೆದೋಗದ ನಿತ್ತ. ಏನಾತವ ಎಲಿವಿನ ಹಂದ್ರ ಮ್ಯಾಲ ನಿತ್ತ, ಅವಾಗ ನನ್ನ ಮುಕ್ಕಾಲ ಬ್ರಹ್ಮೇಶ್ವರಿ ಅಂತ ಹೇಳಿದಿ. ಹೇಳ್ತಾನು ಎಲಿವಿನ ಹಂದ್ರ ಮ್ಯಾಲೆ ಯಾವಾಗ ನಿತ್ತ, ತಾಯಿ ಪಾರ್ವತಿ ಮಾಯದ ಗಾಳಿಯಾಗಿ ಬಿರುಗಾಳಿಯಾಗಿ ಗುದ್ದಲಕ್ಕ ಚಾಲು ಮಾಡಿಳು. ಅವಾಗ ಏನಾತು ಎಲಿವಿನ ಹಂದ್ರ ಲಾಟಿ ಪಿಟಿ ಲಾಟಿ ಪಿಟಿ ಲಾಟಿ ಪಿಟಿ ಒದ್ದಾಡ್ಲಕ್ಕ ಹೈತು, ನಿಂದ್ರು ತಾಕತ್ ಆಗ್ಲಿಲ್ಲ. ಆಗ್ಲಿಲ್ಲ ಪರಮಾತ್ಮ ಅಂದ ಹೊಟ್ಟಿಗೆ ಹುಟ್ಟಿದ್ ಬಿಡ್ತಾನ ಕರೆ, ಬೆನ್ನಿಗೆ ಬಿದ್ದದ ಬಿಡಬಾರದ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ದ ತೆಳಗ ತ್ರಿಶೂಲಾಧಾರ ಕೊಟ್ಟ. ಯಾವಾಗ ತ್ರಿಶೂಲಾಧಾರ ಕೊಟ್ಟ, ಮುಕ್ಕಾಲ ಬ್ರಹ್ಮೇಶ್ವರಿ ಅಂತೇಳಿ ನಾಮ ಬತ್ತ ನಿನಗ. ಹೌದೌದು, ತ್ರಿಶೂಲಾಧಾರ ಕೊಟ್ಟ, ಅವೇನ ಅಂತರ ಆಧಾರ ಕೊಟ್ಟನು. ಏಯ್ ಭೂಮಿಗೆ ಹಚ್ಚಾನವ ಮಾತು ತಂದ, ನನ್ನ ಭೂಮಿಗೆ ಆಧಾರ ಇಟ್ಟು ನೀವು ಗಂಡ ಹಾಡಾರ ಒಟ್ಟು ಆಧಾರ ತಗೋಬಾರ್ದು ನಮ್ದು. ನನ್ನ ಆಧಾರ ನೀ ತಗೋಬಾರ್ದು ನೋಡು. ಆಧಾರ ಯಾಕೆ ನಿಮಗ? ನನ್ನ ಆಧಾರ ಇಲ್ಲದ ಇವಂದ ಇವನು ಹೆಣ ಸಿಂಗಾರ ಆಗುದು ಮಾತು ನನ್ನ ಮಣ್ಣಾಗ ಇಲ್ಲೇ ನಮ್ಮಲ್ಲೆಲ್ಲ ಮಾತ. ಇವನು ಓದ್ ಒತ್ತದ ನಮ್ಮಲ್ಲೇ, ಇದ ಕೆಟ್ಟದ ಮಾಡೈತಿ ಅಂದ್ರು ಕರ್ಕೊಳಕಿನೂ ನಾನ, ಚಲೋ ಮಾಡೈತಿ ಅಂದ್ರು ಕರ್ಕೊಳಕಿನೂ ನಾನ. ಇದ್ ನನಗ ಅನ್ಯದ ಮಾತಾಡ್ತತಿ ಅಂತ ಹೇಳಿ ನಾ ಇದಕ್ಕ ಅನ್ಯಾಯ ಮಾಡ್ಲಾಕ ಕೂತ್ರ ಇದನ್ನ ಇದ್ರದಾಗ ಇದು ಹುಳಿಲಾಕಿಲ್ಲದ ಭೂಮಿ ತಿಲಿ ಮ್ಯಾಗ. ಹೌದೌದು, ಇವ್ರು ಮುಕ್ಕಾಲ ಬ್ರಹ್ಮೇಶ್ವರ ಅಂತರ್ ನಿಂತಿದ್ದಾರೆ, ನೀವು ಅಂತರ್ ನಿಂದ್ರಿ. ಯಾವ ಅಂತರ್ ನಿಂತಿದ್ದ ಅಂದ್ರೆ ನಿಂದ್ರ ಸೊಂಡೂರಾಗಿ ಹೇಳ್ರಿ, ಅವ ಅಂತರ್ ನಿಂತಾನ ನೋಡು ನಡಿ. ನಾನು ಭೂಮಿ ತಲೆ ಮ್ಯಾಗ ಆಧಾರ ಹತ್ಯದ ಹತ್ಯದ. ಅವಾಗ ಅಂದ ಏನತ್ತಾರ
ಮುಕ್ಕಾಲ ಭೃಂಗೇಶ್ವರ ಅಂದತ್ತ. ಏನಂದತ್ತ? ನಿಮ್ಮ ಹೆಣ್ಮಕ್ಳನ್ನೆಲ್ಲ ನನ್ನ ಮೇಲ್ರಿ ಬೀಳಿ, ನನ್ನನ್ನೆಲ್ಲ ನಿಮ್ಮ ಮೇಲ್ರಿ ಬೀಳಿ, ನಿಮ್ಮ ಹೆಣ್ಮಕ್ಳು ಏಳೇಳು ಜನ್ಮ ರಂಡ್ಯಾರಾಗಿ ಬಾಡ್ರಿ, ತಿಳಿ ಶ್ರಾಪ ಕೊಟ್ಟ ನನ್ನ ಮುಕ್ಕಾಲ ಭೃಂಗೇಶ್ವರ ಹೆಣ್ಮಕ್ಳಿಗೆ ಅಂದಿ. ಹೇಳ್ತಾನು ನಿನಗೆ ಪಕ್ಕ ಒಳಗ ಮಲು ಯಾರಿಗಿಟ್ಟಾನ ಅನ್ನೋದು ನಿನಗೆ ತಿಳಿದೈತೋ ಇಲ್ಲ ಹಂಗ ವಿಚಾರ ಮಾಡ್ರಿ. ದೈವದವ್ರ ನೀವು ಎಲ್ಲ ತಿಳಿದವ್ರದಿರಿ. ರಾಂಡಿತಾನ ಬರ್ತದ ಯಾವಾಗ ಹೆಣ್ಮಗಳಿಗೆ? ಇವ್ ಹಲಿಗೆ ಹೊಡೆದಾಗ ಮೊದಲು ನೀ ಹೋಗೋದೈತಿ ಶಂಕ ಹೊಚ್ಕೊಂಡು, ಆಮೇಲೆ ನಾ ಹೆಂಗೋ ಯಾಕೆ ಒಂದಕ್ಕೆ ಇರ್ತನ ಭೂಮಿ ತಿಳಿ ಮ್ಯಾಗ. ನನಗ ಇಟ್ಟಿಲ್ಲವ, ನಿನಗ ಇಟ್ಟಾನ ಒಳಗ ಪೇಚ, ನಿನಗ ತಿಳಿದಿಲ್ಲ ಅದು. ಇವಂಗ ಮೊದಲು ನೀ ಹೋಗೋದೈತಿ ನಾಲ್ಕು ಮಂದಿ ಹೆಗಲ ಮ್ಯಾಗ. ಹೌದೌದು, ಹೆಂಗೋ ಇರ್ಲಿಕ್ಕೆ ಭೂಮಿ ತಿಳಿ ಮ್ಯಾಗ ಅದಾಳ. ಅಟ್ಟಕ ಅಂದ ಪಾರ್ವತಿ ಸುಮ್ಮ ಕೂತಿಲ್ಲ. ಏನ್ ಮಾಡ್ಯ ಮಗನ, ನೀ ನಮಗೆ ಈ ಶ್ರಾಪ ಕೊಟ್ಟಿ ಅಂದ್ರೆ ನಾನು ನಿನಗೊಂದು ಶ್ರಾಪ್ ಕೊಡ್ತೀನಿ ಅಂದಳಕಿ. ಏನ ಶ್ರಾಪ್ ಕೊಟ್ಟ? ಒಂದ ಕುಮಾರಿ ವನ ಅಂತ ಹೇಳಿ ಒಂದು ವನ ಅದ, ಸರ್ವರ್ ವನ. ಆ ವನದ ಒಳಗ ಯಾವ ಹೋಗಿ ಹಾಯ್ತಾನಲ್ಲ ಗಣಮಗ, ಅದ್ರಾಗ ನೀನಾಗ ಹೋಗಿ ಮುನಿಗಿದ ಅಂದ್ರ ಅಲ್ಲಿ ಹೋಗಿ ಯಾವ ಹಾದ ಬರ್ತಾನ ಹೆಂಗಸಾಗಿ ಬರ್ಬೇಕಂತೇಳಿ ಶ್ರಾಪ ಕೊಟ್ಟಳಕಿ. ಅಲ್ಲಿ ಯಾವ ಹೋಗಿ ಹಾದ ಬರ್ತಾನ ಅವ್ರು ಹೆಂಗಸ್ರ ಆಗ್ಲಕ್ಕಬೇಕು. ಹೋಗ್ರಿ ನೀವು ಮೂರು ಮಂದಿ ಅವ್ರಿಗೆ ಈ ಕಡೆ ಕೈ ಮಾಡ್ಲತ್ತಿ ಸರ್ಗಳು ಕೂತಾರು. ಅದಕ್ಕ ತಮ್ಮ ಇದು ಯಾವಾರ ಹಿಂಗದ ಐತೈತ್ರಿಲ್ಲ ಮತ್ತ ಎಲ್ಲ ನನ್ನಿಂದ ಆಗೈತಿ, ನಾ ಮಾಡಿ ನಾ ದೊಡ್ಡವ. ಹೇಳತ್ತಾನು ಮನೇನ ಪರಮಾತ್ಮ ದೊಡ್ಡವ ಇದ್ದಂದ್ರ ನೆತ್ತಿಯ ಯಾಕೆ ಜಾಗ ಕೊಟ್ಟದಿ ಗಂಗಾ ಹೋಗ ತೆಳಗಿಡ್ಬೇಕಾಗಿತ್ತಲ್ಲ. ಅವಾಗ ಕೇಳೈತಿ ಅದನ್ನ ಇದು ತಗದು ನಿನ್ನ ಕೈಲಿ ಬಿಡುಗಡೆ ಮಾಡೋದಾಗಿಲ್ಲ. ತಲಿಯಾಗ ಯಾಕೆ ಇಟ್ಕೊಂಡ ಕೇಳೈತಿ ನಿಮ್ಮನ್ನ? ಹೇಳ್ತಾನೆ ಯಾರಿಗೆ? ಅದನ್ನ ಹೇಳಿಲ್ಲ ಅಲ್ಲೇ ಬಿಟ್ಟಾನ. ವಿಸಾ ಕುಡ್ದ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೋಗಲಾಕ ಕೂತಿದ್ದಿ, ಬಂದ ನಾ ಯಾವಾಗ ನೆತ್ತಿ ಮೇಲೆ ಕಾಲಿಟ್ಟು ಕೂತಾನೆ ಸಂಧಾನ ಸಂಧೆ ಎಲ್ಲ ತಂಡಗಾಗದ ನಿನಗಲ್ಲ. ಯಾರಿಗೆ? ನಿಮ್ಮ ಅಪ್ಪಗ. ಆ ಕಡೆ ಅವ್ ನೀ ಬೀಡು, ನೀ ಅದ್ರ ಈ ಕಡೆ ಹಿಂಗ ಧೂಳಾಗಲಕ್ಕಿಲ್ಲ ನನ್ನ ಸನಿದ ಒಂದು ಧೂಳು ತಮ್ಮ ಹಂಗೇನ್ ಇರಂಗಿಲ್ಲದು. ಈಗ ತಂದಾನ್ರಿ ಮಾತ ಏನತ್ತ? ಜೋಕುಮಾರ್ ಭಾರದ ನಾಲ್ಕು ಮಾರಿ ಇತ್ತ ತಂದಾನ ನೋಡ್ರಿ ಜೋಕುಮಾರ್. ಈಗ ಮುಂಚಿಕಾಯಿ ಬೆಳಿತಿದ್ದ ತನವ ಇರ್ಲಿ ಅವನಂತಿನ ಆಗ್ಲಿ, ಜೋಕುಮಾರ್ನ ಭಾರದಾನ ನಾಲ್ಕು ಮಾರಿ ಇತ್ತತ್ರಿ, ಅವನ ಬಡತ ನಮಗ್ ಬಾಳ ಕೆಟ್ಟತ್ತ, ನಾವ್ ಹೆಣ್ಮಕ್ಳಿಗೆ ಕೆಣಕ ಬಾರದತ್ತ ಅವನು. ಹೇಳತ್ತಾನು ಇರ್ಲಿ ಅವ ಹುಂಚಿಕಾಯಿ ಬಡಿತಿದ್ದ ಸೊಂಟ ಕಟ್ಟಿ ಅತ್ ಹೇಳಿದಿ. ಹೇಳ್ಯಾನು ಮತ್ತ ಅವ್ ಹುಂಚಿಕಾಯಿ ಬಡಿತಿದ್ದಂದ್ರ ನೀವೊಂದು ಗಜ್ಜಿ ಬೇನು ತಪ್ಪಲ ಬಡದು ತೋರಿಸಲ್ಲ ನೋಡುನು ಆಗ್ತೈತೇನು. ಇವಾಗ ಇಲ್ರಿ ಅವನ ಅಂದ ನಾವು ಅಂದಿಲ್ಲ ಮೊದಲಿನ ಮಾತ. ಅವ್ ಹುಂಚಿಕಾಯಿ ಬಡಿತಿದ್ದ ಮತ್ ಜೋಕುಮಾರ್ ಅಂದ್ರ ಅವನು ಗಣಸ ಮಗಾನಲ್ಲ. ಗಣಸ ಮಗಾನಲ್ಲ ಮನ್ನಿ ಗಜ್ ಒಂದು ಗಜ್ ಬೇನ ಕೈ ಬಡದು ತೋರಿಸು ಅದಕ್ಕೇನು ಸಂಬಂಧ? ಹಾ ಜರಾರೆ ಬಡಿ ಬೇವನಕಾಯಿ ಮಾತಿಗೆ ಮಾತ ಮಾತಿನೊಳಗ ನೋಡು ಸುಮ್ಮನೆ ಹೆಸರು ಬಂದಿಲ್ಲ ಯೂಟ್ಯೂಬ್ ಚಾನೆಲ್ ಕ ಮಾತಿನ ಚಾಣಕ್ಯ ಪಂಡಿತ ತಿಳಿ ಸುಮ್ಮನೆ ಬಂದಿಲ್ಲ. ಪಂಚಕರ್ಣಿ ಆಧ್ಯಾತ್ಮಿಕ ಯಾಗಲಿ ಮಹಾಭಾರತ ಆಗಲಿ ರಾಮಾಯಣ ಆಗಲಿ ವಿಷಯ ಬಿಡುಗಡೆ ಮಾಡೋರೊಳಗೆ ನಮ್ಮ ಗೀಗಿ ಪದ್ದವ್ರೊಳಗ ಇಟ್ಟು ವಿಷಯ ಬಿಡುಗಡೆ ಮಾಡ್ತೀವಿ ಅಂದ್ರೆ ಸುಮ್ಮನೆ ಮೇಳ ಹೊರಗೆ ಬಂದಿಲ್ಲ ನಂದ. ಬರೇ 25 ದಿವಸನ್ಯಾಗ ನಮ್ಮ ಮಜಲು ಹೊರಗೆ ಹಾಕಿದ ಮಗಳದ ನಾನು ಹೊರಸಾತ ಕಲೀಲಾತಿದ್ದಿ ಮಗನ ಏನತ್ತ ನಾ ಒಂದು ಅಕ್ಷರ ಬರವಾತ ನಿನ್ನ ಎದೆಯಾಗಿಂದ ಸೀಳಿ ಹೊರಗೆ ಅದೆಲ್ಲ ಮಸಿ ಮೇಳ ವಿದ್ಯೆ ಆಗ್ಲಕ್ ಬರ್ತೇನು ಹಂಗ ಆಗ್ತದ ಇರ್ಲಿ. ಯಾಕಂದ್ರ ಅವನ ಕಲ ಅವನ ಸಂಗಟ ಯಾರು ಎಟ್ಟು ದುಡ್ಕೋತಾರ ಅಟ್ಟ ಫಲ ಉಣಬೇಕಾಗೈತಿ. ಹೌದೌದು ಅದಕ್ಕೆ ಏನಾಗ್ತದ ತಮ್ಮ ಇದೆಲ್ಲ ಹೇಳ್ಕೊತ ಬಂದಾನು. ಈ ಜೋಕುಮಾರ್ ಹುಟ್ಟಿದ ತಳನ ಹೇಳಿಲ್ಲ ಅವ ಎಲ್ಲ ಹೇಳ್ಕೊತ ಬಂದ. ಇವ್ ಹೆಂಗ ಹುಟ್ಟ್ಯಾನ ಇವ್ರು ಜೋಕುಮಾರ? ಅವನ ತಳ ಬೇರೆ ಐತಿಪ್ಪ. ಹೆಂಗೈತ್ರಿ? ಯಾವ ಜೋಕ್ ಋಷಿ ಇದ್ದ ಏನಾತ ಅವಾಗ ಜೋಕ್ ಋಷಿ ಇದ್ದ ನದಿ ದಂಡಿ ಹಿಡಿದ ನಡೆದಿದ್ದ ಏನಾತ್ರಿ? ಇದ್ ಹೆಂಗಾಗೈತ್ರಿ? ಕೇಳುದು ನಾವ ಬಾರಿಸೋದು ನಾವ ಕುಣಿದು ನಾವ ಆಗ್ಲಕತ್ತಿತ್ತು. ಇರ್ಲಿ ಹೊತ್ತು ಹೊಂಡೈತಿ ಮ್ಯಾನೈತಿ ಝಾಡಿಸ್ಕೊಂಡು ಬಿಡ್ರ ಕಡೆ ಹೋಗ್ಲಿ. ಹಂಗ ಏನಾತು? ಜೋಕ್ ಋಷಿ ನದಿ ದಂಡಿ ಹಿಡದ ಹೊಂಟಿದ್ದ. ಒಂದ್ 5-6 ಮಂದಿ ಹೆಣ್ಮಕ್ಳು ನದಿ ಒಳಗ ಸ್ನಾನ ಮಾಡ್ತಿದ್ರು. ಏನಾತ ಅವಾಗ ನದಿ ಒಳಗ ಸ್ನಾನ ಮಾಡುವಂತ ಹೆಣ್ಮಕ್ಳ ಮೈ ಮೇಲೆ ನೆದರ ಬಿತ್ತು ಯಾವ ಜೋಕ್ ಋಷಿಗೆ? ಏನಾತ್ರಿ? ಅವ್ರ ಮ್ಯಾಲ ನೆದರ ಬಿತ್ತು. ಜೋಕ್ ಋಷಿ ಎಷ್ಟೋ ವರ್ಷ ತಪ ಮಾಡಿದ್ದ, ವೀರ್ಯ ತಡ್ಕೊಳ್ಳೋ ತಾಕತ್ ಆಗ್ಲಿಲ್ಲ. ಏನಾತ ಅವಾಗ ಶರೀರ ನೋಡಿದ ತಕ್ಷಣ ಮೋಹಿತಾದ, ವೀರ್ಯ ಸ್ಖಲನ ಆಯ್ತು. ನದಿ ದಾಂಡಿಗೆ ಕರಿಕಿ ಬೆಳೆದ ನಿಂತಿತ್ತ, ಕರಿಕಿ ಒಳಗ ಜೋಕ್ ಋಷಿ ವೀರ್ಯ ಸರದ ಬಿತ್ತು. ಏನಾತ ಅವಾಗ ಜಾರಿ ಬಿದ್ದಾಗ ಜೋಕ್ ಋಷಿ ಮುಂದಕ್ಕೆ ಹಾದ. ಆತ ತಮ್ಮ ಒಂದ ಅದ ಟೈಮ್ದೊಳಗ ಒಂದ್ ತಗದಾಯ್ತು. ಏನಾತ್ರಿ? ಒಬ್ಬ ಕುಂಬಾರ ಮಣ್ಣು ಹೊರಲಾಕ ಮನ್ಯಾಗ ಒಂದ ಕತ್ತಿ ಸಾಕಿದ್ದ. ಏನಾತ ಅವಾಗ ಕತ್ತಿ ಸಾಕಿದ್ದ, ದಿನನಿತ್ಯ ಮೇಯ್ಲಾಕ ಬಿಡ್ತಿದ್ದ. ಒಂದ್ ದಿವಸ ಕತ್ತಿ ಮೇಯ್ಕೋತ ನದಿ ದಂಡಿಗೆ ಬತ್ತು. ಏನ್ ಮಾಡ್ತದ ಕತ್ತಿ? ಮೇಯ್ಕೋತ ನದಿ ದಂಡಿಗೆ ಬತ್ತು, ಕರಿಕಿ ಮೇಯ್ಲಾಕ ಚಾಲು ಮಾಡ್ತು. ಹೌದೌದ, ಆ ಕರಿಕಿ ಒಳಗೆ ಬಿದ್ದಿರುವಂತ ವೀರ್ಯ ಕತ್ತಿ ಹೊಟ್ಟಿ ಒಳಗ ಹೋತು. ಏನಾತ ಅವಾಗ ಮುಂದ ಕತ್ತಿ ಗರ್ಭಧಾರಣ ಆಯ್ತು. ಕೆಲವೊಂದ್ ದಿನಗಳ ಹಾದು ಆತ ಮತ್ತ ಮೇದ ಬರಂತ್ಲೆ ಮನ್ಯಾಗ ಕಟ್ಟುತ್ತಿದ್ದ. ಒಳಗ ಕುಂಬಾರ ಮನಗತ್ತಿದ್ದ, ಹೋತು ತುಂಬಿ ಎಯ್ಲಾಕಾಯ್ತ್ರಿ ಕತ್ತಿ. ಏನಾತ ಮುಂದ ತುಂಬಿ ಎಯ್ಲಾಕಾತು,
ಆತ ಹಾಂಗ ನಶಿಕಿನ ನಾಲ್ಕು ಗಂಟೆ ಅದು ಆಗಿತ್ತು. ದವನ್ಯಾಗ ಧಡಪಡ 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 ಸೌಂಡ್ ಬರ್ಲಾಕಾಯ್ತು. ಹೌದೌದ್ರಿ. ಕುಂಬಾರಿ ಎದ್ದು ಬಂದ ನೋಡಿದ ನಶಿಕಿನೊಳಗ ಏನಾತ ಅವಾಗ ನಮ್ಮ ಕತ್ತಿ ಅದು ಎದ್ದದಪ್ಪ ತಿಳಿಕಿಸಿಂದ ಹೊರಗ ಬಂದ ನೋಡಿದ ಏನಾಗಿತ್ತು ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರ ಇವಂಗು ಹೌಸ್ ಆತಿದ್ದ ಕರೆ ಅಲ್ಲಿ ಚೀಸ ಬೇರೆ ಹುಟ್ಟಿತ್ತದು. ಹೆಂಗ ಹುಟ್ಟ ಚೀಸ ಶರೀರ ಎಲ್ಲ ಮನುಷ್ಯಂದಿತ್ತು ಬಾರದನ್ನ ಮಾತ್ರ ಕತ್ತಿದಿತ್ತು. ಹೌದೌದ ನೀವ ತಿಳ್ಕೊಂಡ್ ನಾ ಬಾಳ ಹೇಳಂಗಿಲ್ಲ ಮತ್ತ್ ನನ್ನ ಕಡೆ ಬಾಳ ಹೇಳಸಲ ಕಚ್ಚ ಬೇಡ್ರಿಪ್ಪ. ಹಂಗ ಏನಾತ್ರಿ ಶರೀರ ಮಾತ್ರ ಮನುಷ್ಯಂದಿತ್ತು ಬಾರದನ್ನ ಮಾತ್ರ ಕತ್ತಿದಿತ್ತು. ಕುಂಬಾರ ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಕುಂಬಾರ ಇದನ್ನ ಜೋರ್ಕರ್ ನನ್ನ ಮನ್ಯಾಗ ಇಟ್ಕೊಂಡಿ ಅಂದ್ರ ನಾಳೆ ನಾಲ್ಕು ಮಂದಿ ನನಗೇನು ಅಂದಾರ ಅಂದವ. ಅವ ಎಲ್ಲ ಇಟ್ಕೋತಿದ್ದ ಕರೆ ಅವನೊಂದು ಅಗದ ಬ್ಯಾರಿ ಆಗಿತ್ತು. ಆ ಕುಂಬಾರ ಮನ್ಯಾಗ ಏನಾಗಿತ್ತು ಅವನ ಹೆಂಡತಿ ಜಗಳಾಡಿ ಒಂದು ವರ್ಷ ಆಗಿತ್ತು ತವ್ರ ಮನೆಗೆ ಹೋಗಿದ್ಳ ಆಕಿ. ಇವಂದ ಜೋರ್ಕರ್ ಇದನ್ನ ಮನ್ಯಾಗ ಇಟ್ಕೊಂಡಿ ಅಂದ್ರ ಏನತ್ತಾರು ಎಂತ ಕುಂಬಾರು ಹೆಂಡತಿ ಹೋಗಂಟ್ಲೆ ಮಗ ಕತ್ತಿ ಸಹಿತ ಬಿಟ್ಟಿಲ್ಲ ಅಂದ್ರ ನಾ ಏನ್ ಮಾಡ್ಲಿ ಅಂದಿವ. ಅವಾಗ ಏನ್ ಮಾಡ್ತಾರ ಕುಂಬಾರ ಮೊದಲು ಇದನ್ನ ದಾಟಿಸ್ಬೇಕು ಮನೆ ಅಂದಂದ. ಹೌದೌದ ದಾಟಿಸ್ಬೇಕ ತಿಳ್ಕೊಂಡು ಕಿಸಿಂದ ಒಂದೊಂದ ಇನ್ನ ಜಾತಿ ಐತಿ ಮಾತಾಡಿಟ್ಟು ನಾವೇನು ಘನ ಪಂಡಿತರಲ್ಲ ಒಂದೊಂದು ಜಾತಿಗೆ ಪೆಟ್ಟು ಹತ್ತಾವ ಜಾತಿ ಎತ್ತಂಗಿಲ್ಲ. ಒಬ್ಬರ ತಲೆ ಮ್ಯಾಗ ಹೋಗಿ ನಿಂದ ಎಷ್ಟೋ ದಿವಸ ಮೆರವಣಿಗೆ ಆತು ಸುಮ್ಕೊಂಡ್ರು ದಗದ ಮಾಡ್ಲಿಲ್ಲ. ಒಬ್ಬರು ಮನೆ ಒಳಗೆ ಹೋಗಿ ಒಬ್ಬರ ಮೇಲೆ ಮನಸ್ಸು ಮಾಡಿದಿ ಅವ್ರು ನಿನ್ನ ಬಡದ ಕಿಸಿಂದ ಕೊಂದರು ಆಮೇಲೆ ನಿಂದ ಓದ ಒಬ್ಬರು ಅಗಸರ ಇದೇಸಿ ಮಾಡ್ಬೇಕಾಗಿತ್ತಮ್ಮ. ಜೋಕುಮಾರ್ನು ಗಂಡ ದೇವ್ರ ಇವನು ಬಡಿಸ್ಕೊಂಡ ಸಾಯ್ತಾನ ದೇವ್ರೊಳಗೆ ಸಾವಿಲ್ಲತ್ತ ನೀ ಹೇಳತ್ತೀ ಮತ್ ದೇವ್ರಿಗೆ ಸಾವಿಲ್ಲ ಅಂತ ಹೇಳತ್ತಿಪ್ಪ ಅಂತಂದ್ರ ಮತ್ತೆ ಗಂಡ ದೇವ್ರು ಎಷ್ಟೋ ಹುಟ್ಲತ್ತ್ಯಾವ ಎಷ್ಟೋ ಸಾಯ್ಲಾಕತ್ಯಾವ ಇವ್ ಜೋಕುಮಾರ್ ಸಾಯ್ಬಾರ್ಲ ಸಾಯ್ಬಾರ್ಲ ಇವನು ಗಂಡ ದೇವ್ರಲ್ಲ ಇವನು ಗಂಡ ದೇವ್ರ ಹಂಗೇನ್ ಇರಂಗಿಲ್ಲ ಲಕ್ಷ್ಮಣ ಇರ್ಲಿ ಎಲ್ಲ ನನ್ನಿಂದಾಗೈತಿ ನಾ ಮಾಡಿ ನಾ ದೊಡ್ಡವ್ ನೀ ಏನ್ ಕೇಳ್ಕೊತ ಬಂದಿದ್ಯಪ್ಪ ನೀ ಕೇಳ್ಕೊತ ಬಂದದಕ್ಕೆ ನನ್ನ ವಿಷಯ ನಾನು ತಿಳಿದಟ್ಟು ಬಿಡುಗಡೆ ಮಾಡ್ಕೊತ ಬಂದನಿ. ಮತ್ತೆ ಇದು ಅಲ್ಲದ ನಿಮ್ಮ ಕೃಷ್ಣ ಪರಮಾತ್ಮಗಾದ್ರೂ ಸಹಿತ ಗಾಂಧಾರಿ ಶ್ರಾಪ್ ಆಗ್ಯದ. ಏ ಕೃಷ್ಣ